ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಜೆಎಸ್ಸಿ ಆನ್ಲೈನ್ ಭಾಷಣ ಸ್ಪರ್ಧೆಯ ನೋಂದಾವಣೆ ಸಂಖ್ಯೆ 28. ನಾನು ಈಗ ನನ್ನ ಕನಸಿನ ಶಾಲೆಯ ಬಗ್ಗೆ ಮಾತನಾಡಲು ಇಚ್ಛಿಸುತ್ತಿದ್ದೇನೆ. ಜಲವನ್ನದ ಕಲೆಯನ್ನು ತೆಗೆದು ಸದ್ವಿಚಾರವಾದ ಬೆಳೆಯನ್ನು ಬೆಳೆಸುವುದು ನಮ್ಮ ಶಾಲೆ ಎಂಬ ದೇಗುಲ. ಆ ದೇಗುಲದ ದೇವತೆಗಳು ಯಾರೆಂದರೆ ದೇವತಾರೂಪಿ ಮಕ್ಕಳು. ಶಿಲ್ಪದ ಚೆಲುವೆಲ್ಲ ಶಿಲ್ಪಿಯನ್ನು ಅವಲಂಬಿಸುತ್ತದೆ. ಹಾಗೆ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣವು ಶಾಲೆ ಮತ್ತು ಶಿಕ್ಷಕರನ್ನು ಅವಲಂಬಿಸಿದೆ. ಮಕ್ಕಳಲ್ಲಿ ವಿಜ್ಞಾನದ ಆಸಕ್ತಿಯನ್ನು, ಕಲೆಯ ಒಲವನ್ನು, ಕ್ರೀಡೆಯ ಉತ್ಸಾಹವನ್ನು, ಒಟ್ಟಿನಲ್ಲಿ ಕಲಿಕೆಯ ಆನಂದವನ್ನು ಹೆಚ್ಚಿಸುವವರೇ ಶಾಲೆ ಮತ್ತು ಶಿಕ್ಷಕರು. ಅಂತಹ ಶಾಲೆ ನನ್ನದಾಗಬೇಕೆಂಬ ಕನಸು ನನ್ನದು. ಶಾಲೆ ಎಂಬ ಜ್ಞಾನ ಮಂದಿರವು ಎರಡನೆಯ ಮನೆಯಾಗಿರಬೇಕು. ಶಿಕ್ಷಕರು ಎರಡನೇ ಮಾತೆಯಾಗಿ ಮನಪೂರ್ವಕ ಮಮತೆಯನ್ನು ಅರಿಸಬೇಕು. ಗುಣಾತ್ಮಕ ಶಿಕ್ಷಣದೊಂದಿಗೆ ರಚನಾತ್ಮಕ ಮೌಲ್ಯಮಾಪನ ಇರಬೇಕು. ಹಕ್ಕಿಗಳು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಂತೆ ಮಕ್ಕಳು ಶಾಲಾ ಮೈದಾನದಲ್ಲಿ ಗರಿಬಿಚ್ಚಿ ನಡೆಯಬೇಕು. ಮಾಡಿ ಕಲಿ ನೋಡಿ ಕಲಿ ತತ್ವಗಳನ್ನು ಅಳವಡಿಸಿ ಸಂಶೋಧನೆ ಮನೋಭಾವವನ್ನು ಹೊರಹೊಮ್ಮಿಸಬೇಕು. ಆತ್ಮವಿಶ್ವಾಸ, ಧೈರ್ಯ ಹಾಗೂ ಪ್ರಾಮಾಣಿಕತೆಯಿಂದ ಮುನ್ನುಗ್ಗುವ ಭವಿಷ್ಯದ ಸೈನಿಕರನ್ನು ರೂಪಿಸಬೇಕು. ಶಿಶು ಸ್ನೇಹಿ ವಾತಾವರಣವಿದ್ದು ಭಯ ಹಾಗೂ ಆತಂಕವನ್ನು ಹೋಗಲಾಡಿಸಬೇಕು. ತಾನು ಭಾರತದ ಪ್ರಜೆಯೆಂದು ಹೆಮ್ಮೆಯಿಂದ ಹೇಳಿ ದೇಶಕ್ಕಾಗಿ ದುಡಿಯಬೇಕು. ಕೀಳರಿಮೆ ಎಂಬ ರಾಷ್ಟ್ರದ ಭಯವನ್ನು ಹೋಗಲಾಡಿಸಿ ಭವ್ಯ ಭಾರತದ ದಿವ್ಯ ಪ್ರಜೆಗಳನ್ನು ಸೃಷ್ಟಿಸಬೇಕು. ಹಸಿದವನಿಗೆ ಮೀನನ್ನು ಕೊಟ್ಟರೆ ಒಂದು ದಿನದ ಹಸಿವು ನೀಗಿಸಿದಂತೆ, ಆದರೆ ಹಸಿದವನಿಗೆ ಮೀನನ್ನು ಹಿಡಿಯುವುದನ್ನು ಕಲಿಸಿಕೊಟ್ಟರೆ ಶಾಶ್ವತವಾಗಿ ಹಸಿವು ನೀಗಿಸಿದಂತೆ. ಅಂತಹ ಮೂಲ ಶಿಕ್ಷಣಕ್ಕೆ ಮಹತ್ವ ನೀಡಿ ಗಾಂಧೀಜಿಯವರ ಕನಸನ್ನು ನಡೆಸಾಗಿಸಬೇಕು. ಪಠ್ಯ ಪುಸ್ತಕದ ಹೊರೆ ಇಲ್ಲದೆ ಉಸಿರುಗಟ್ಟಿಸುವ ಪರೀಕ್ಷೆಗಳು ಇರಬಾರದು. ನಲಿಯುತ್ತಾ ಕಲಿಯುತ್ತಾ ವಿದ್ಯಾರ್ಥಿ ಜೀವನದ ಮುಖ್ಯ ಉದ್ದೇಶಗಳಾದ ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್ ಪರಿಪಕ್ವ ಆಗಿರಬೇಕು. ಕೇವಲ ಹೊಟ್ಟೆಪಾಡಿಯಾಗಿ ವಿದ್ಯೆ ಆಗಿರದೆ ಮಾನವನನ್ನು ಮಾನವನನ್ನಾಗಿಸುವ ವಿದ್ಯೆ ನಮಗೆ ಬೇಕು. ಒಟ್ಟಿನಲ್ಲಿ ಉರಿಯುವ ಹಣತೆಯೊಂದು ತನ್ನಿಂದ ಸಾವಿರಾರು ದೀಪಗಳನ್ನು ಬೆಳಗಿಸುವಂತೆ ಶಾಲೆ ಎಂಬ ದೀಪವು ಮಕ್ಕಳ ಬದುಕಿಗೆ ಬೆಳಗಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್.